ಏನು? ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಗರಿಷ್ಠ ಹಾಗೆ ಕನಿಷ್ಠ ಮಿತಿ ಏನು? ಕಿಸಾನ್ ಕ್ರೆಡಿಟ್ ಕಾರ್ಡ್ ನಲ್ಲಿ ವಿಧಿಸಲಾದಂತ ಬಡ್ಡಿ ದರ ಎಷ್ಟು? ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಗತ್ಯವಿರುವಂತ ಅರ್ಹತಾ ಮಾನದಂಡಗಳಾಗಿರ್ಬೋದು, ದಾಖಲೆಗಳು ಯಾವ್ಯಾವ್ದು? ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಆಫ್ಲೈನ್ ಹಾಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗ್ ಗೊತ್ತಾ? ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ನೀವು ನೋಡ್ಲೇಬೇಕು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಫ್ರೀಡಂ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರಿಗೆ ಒಂದು ಅಮೂಲ್ಯವಾದ ಯೋಜನೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದು ಕಡಿಮೆ ವೆಚ್ಚದಲ್ಲಿ ಕೃಷಿ ಅಗತ್ಯಗಳಿಗೆ ಸಾಲವನ್ನ ರೈತರಿಗೆ ನೀಡುತ್ತೆ. ಸೊ ಇವತ್ತು ನಾನು ನಿಮ್ಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಪ್ರಯೋಜನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ರೈತರಿಗೆ ಯಾವ ರೀತಿಯಾಗಿ ಬೆಂಬಲವನ್ನ ನೀಡುತ್ತೆ, ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಎಷ್ಟು ಸಾಲ ಸಿಗುತ್ತೆ, ಬಡ್ಡಿ ಎಷ್ಟು, ಇದರ ಮಿತಿಗಳು ಏನೇನು, ಶುಲ್ಕಗಳಾಗಿರ್ಬೋದು ಅಥವಾ ಅಪ್ಲಿಕೇಶನ್ ಪ್ರಕ್ರಿಯೆ ವಿವರಗಳನ್ನ ಕೂಡ ತಿಳಿಸ್ಕೊಡ್ತೀನಿ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದನ್ನ ಕೂಡ ಹೇಳ್ಕೊಡ್ತೀನಿ. ಸೊ ಸ್ನೇಹಿತರೆ, ಮೊದಲನೇದಾಗಿ ನಾನು ನಿಮ್ಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರಿಗೆ ಒಂದ್ ರೀತಿಯಾಗಿ ಸಹಾಯವನ್ನ ಮಾಡುತ್ತೆ. ಸೊ ಇದು ಕೃಷಿ ವೆಚ್ಚಗಳಿಗೆ ಅಲ್ಪಾವಧಿ ಸಾಲವನ್ನ ನೀಡುತ್ತೆ ಸ್ನೇಹಿತರೆ. ಸೊ ನಬಾರ್ಡ್ KCC ಯೋಜನೆಯನ್ನ ರೂಪಿಸಿರುವಂತದ್ದು. ಸೊ ರೈತರು ಬೀಜಗಳಾಗಿರ್ಬೋದು, ರಸಗೊಬ್ಬರಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ತ್ವರಿತವಾಗಿ ಇಲ್ಲಿ ನೀವು ಹಣವನ್ನ ಪಡಿಬಹುದು. ಸೊ ಇತರ ಕೃಷಿ ಕೆಲಸಗಳಿಗೂ ಕೂಡ ಇಲ್ಲಿ ಹಣ ಸಿಗುತ್ತೆ. ಸೊ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಿಂದ ಸಾಲ ಕನಿಷ್ಠ ದಾಖಲೆಗಳನ್ನ ಕೂಡ ಹೊಂದಿದೆ, ಸಾಕಷ್ಟು ದಾಖಲೆ ಬೇಕಾಗಿಲ್ಲ. ಸೊ ರೈತರು ಬೆಳೆಗಳನ್ನ ಮಾರಾಟ ಮಾಡಿದ ನಂತರ ಮರುಪಾವತಿ ಇಲ್ಲಿ ನೀವು ಮಾಡಬಹುದು. ಇದು ವರ್ಷವಿಡೀ ರೈತರಿಗೆ ಒಂದ್ ರೀತಿಯಾಗಿ ಬೆಂಬಲವಾಗಿ ನಿಲ್ಲುತ್ತೆ. ಸೊ ಸ್ನೇಹಿತರೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ನಲ್ಲಿ ಎರಡು ಟೈಪ್ಸ್ ಇದೆ, ಅದ್ರ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಸೊ ಒಂದು, ಬೆಳೆಗಳಿಗೆ 3 ವರ್ಷಗಳವರೆಗಿನ ಅಲ್ಪಾವಧಿಯ ಸಾಲಗಳು ಸ್ನೇಹಿತರೆ. ಅಂದ್ರೆ ಜಾನುವಾರು ಆಗಿರ್ಬೋದು, ಮೀನುಗಾರಿಕೆಗೆ 5-7 ವರ್ಷಗಳ ಎರಡನೇ ಅವಧಿಯ ಸಾಲ ಸಿಗುತ್ತೆ. ಸೊ ಇತರ ದೀರ್ಘಾವಧಿ ಅಗತ್ಯಗಳ ಜೊತೆಗೆ ಇಲ್ಲಿ ಸಿಗುವಂತದ್ದು. ಸೊ ಪ್ರತಿ ರೈತರ ಜಮೀನಿನ ಗಾತ್ರ ಆಗಿರ್ಬೋದು, ಅಗತ್ಯಗಳಿಗೆ ಅನುಗುಣವಾಗಿ ಕಾರ್ಡ್ಗಳನ್ನ ನೀವು ಇಲ್ಲಿ ಕಸ್ಟಮೈಸ್ ಮಾಡ್ಕೊಳ್ಬಹುದು. ಇನ್ನು ಎರಡನೇದಾಗಿ, ಭೂ ದಾಖಲೆಗಳ ಆಧಾರದ ಮೇಲೆ ಬ್ಯಾಂಕ್ ಪೂರ್ವ ಅನುಮೋದಿತ ಮಿತಿಗಳನ್ನ ಇಲ್ಲಿ ನಿಮ್ಗೆ ನೀಡುತ್ತೆ. ಸೊ ರೈತರು ಯಾವಾಗ ಬೇಕಾದರೂ ಹಿಂಪಡಿಬಹುದು ಅಥವಾ ಕಟಾವಿನ ನಂತರ ಮರುಪಾವತಿ ಕೂಡ ಮಾಡಬಹುದು. ಸೊ KCC ಸಾಲಗಳಿಗೆ ಬಡ್ಡಿ ತುಂಬಾ ಕಡಿಮೆ ಸಿಗುತ್ತೆ ಸ್ನೇಹಿತರೆ. ಸಣ್ಣ ಹಾಗೆ ಅತಿ ಸಣ್ಣ ರೈತರಿಗೆ ಯಾವುದೇ ಒಂದು ಮೇಲ್ ಆಧಾರವಿಲ್ಲದೆ ಅಗತ್ಯವಿರುವಾಗ ಸಾಲವನ್ನ ಇಲ್ಲಿ ನೀವು ಪಡೆಯಬಹುದು. ಅದರ ಒಂದು ಫ್ರೀಡಂ ರೈತರು ಇಲ್ಲಿ ಪಡೀತಾರೆ. ಸೊ ಹಾಗಾದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಗರಿಷ್ಠ ಹಾಗೆ ಕನಿಷ್ಠ ಮಿತಿ ಏನು ಅಂತ ನೀವು ಕೇಳ್ಬೋದು. ಸೊ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ರೈತರು ಪಡೆಯಬಹುದಾದಂತ ಕನಿಷ್ಠ ಮಿತಿ ನಾವು ನೋಡೋದಾದ್ರೆ 20,000 ರೂಪಾಯಿ. ಸೊ ಈ ಒಂದು ಮಿತಿಯಲ್ಲಿ ಸಣ್ಣ ಹಾಗೆ ಅತಿ ಸಣ್ಣ ರೈತರಿಗೆ ತುಂಬಾ ಸಹಾಯ ಆಗುತ್ತೆ. ಸೊ ಗರಿಷ್ಠ ಮಿತಿ ರಾಜ್ಯ ಹಾಗೆ ಭೂ ಹಿಡುವಳಿ ಗಾತ್ರದಿಂದ ಡಿಪೆಂಡ್ ಆಗಿರುತ್ತೆ. ಸೊ ನಿಮ್ಮ ಒಂದು ಭೂಮಿ ಎಷ್ಟು ಎಕರೆಯಲ್ಲಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಸ್ನೇಹಿತರೆ, ನೀವು ಕೇಳ್ಬೋದು ಯಾವೆಲ್ಲ ಬ್ಯಾಂಕ್ಗಳಲ್ಲಿ ನಮ್ಗೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ, ಎಷ್ಟು ಕಡಿಮೆ ಬಡ್ಡಿಯಲ್ಲಿ ಸಿಗುತ್ತೆ ಅಂತ. ಸೊ ಪ್ರಮುಖ ಬ್ಯಾಂಕ್ಗಳ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತೀನಿ. ಸೊ ಮೊದಲನೇದಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ನೇಹಿತರೆ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಅತಿ ದೊಡ್ಡ ವಿತರಕರಲ್ಲಿ ಒಂದು ಸ್ನೇಹಿತರೆ. ಸೊ ಬ್ಯಾಂಕ್ ಕಡಿಮೆ ಬಡ್ಡಿ ದರದಲ್ಲಿ ಇಲ್ಲಿ ನಿಮಗೆ ಸಾಲ ಸಿಗುತ್ತೆ, ಅಂದರೆ 2% ಸಿಗುತ್ತೆ. ಸೊ ಬೆಳೆ ಬೇಸಾಯ ಆಗಿರ್ಬೋದು, ಬೆಳೆ ಪದ್ಧತಿಯನ್ನು ನೀವು ಆಧರಿಸಿ ಅಲ್ಲಿ 3 ಲಕ್ಷದವರೆಗೆ ನೀವು ಗರಿಷ್ಠವಾಗಿ ಸಾಲವನ್ನು ಪಡಿಬೋದು. ಸುಮಾರು 5 ವರ್ಷಗಳ ಅವಧಿಗೆ ಸಿಗುತ್ತೆ ಸ್ನೇಹಿತರೆ. ಇನ್ನು ಎರಡನೇದಾಗಿ HDFC ಬ್ಯಾಂಕ್. ಸೊ HDFC ಬ್ಯಾಂಕ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸ್ಕೀಮನ್ನು 9% ಬಡ್ಡಿ ದರದಲ್ಲಿ ನಿಮಗೆ ನೀಡುತ್ತೆ ಸ್ನೇಹಿತರೆ. ಸೊ ಈ ಒಂದು ಗರಿಷ್ಠ ಕ್ರೆಡಿಟ್ ಮಿತಿ ನೋಡೋದಾದ್ರೆ 3 ಲಕ್ಷದವರೆಗೆ ನೀವು ಸಾಲವನ್ನು ಪಡಿಬಹುದು. ಸೊ ಬ್ಯಾಂಕ್ ಕ್ರೆಡಿಟ್ ಮಿತಿ 25,000ಗಳೊಂದಿಗೆ ನಿಮಗೆ ಚೆಕ್ ಪುಸ್ತಕವನ್ನು ಕೂಡ ಕೊಡುತ್ತೆ. ಸೊ ರೈತರು ಬೆಳೆ ವೈಫಲ್ಯದಿಂದ ಬಳಲ್ತಾ ಇದ್ರೆ ಅವರು 4 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ವಿಸ್ತರಣೆಯನ್ನು ಕೂಡ ಇಲ್ಲಿ ನೀವು ಮಾಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಆಕ್ಸಿಸ್ ಬ್ಯಾಂಕ್. ಸೊ ಆಕ್ಸಿಸ್ ಬ್ಯಾಂಕ್ KCCಯನ್ನು 8.55% ಬಡ್ಡಿ ದರದಲ್ಲಿ ನಿಮಗೆ ಸಾಲವನ್ನ ನೀಡುತ್ತೆ. 2.5 ಲಕ್ಷದವರೆಗೆ ನೀವು ಸಾಲವನ್ನ ಪಡಿಬಹುದು. ಸೊ ಸಾಲದ ಗರಿಷ್ಠ ಅವಧಿ ನೋಡೋದಾದ್ರೆ
ಐದು ವರ್ಷಗಳು ಹಾಗೆ ನೀವು 50,000 ಇಲ್ಲಿ ವಿಮಾ ರಕ್ಷಣೆಯನ್ನ ಕೂಡ ಪಡಿತೀರಾ. ಇನ್ನು ಸ್ನೇಹಿತರೆ ಬ್ಯಾಂಕ್ ಆಫ್ ಇಂಡಿಯಾ, ಸೊ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಗೆ ಅಂದಾಜು ನೋಡೋದಾದ್ರೆ 25% ವರೆಗೆ ಬಡ್ಡಿ ನೀಡುತ್ತೆ ಸ್ನೇಹಿತರೆ. ಇದರ ಒಂದು ಆದಾಯದ ಮಿತಿ ನೋಡೋದಾದ್ರೆ 50,000 ಮೀರಿರಬಾರ್ದು ನಿಮ್ಮ ಆದಾಯ. ಸೊ ಸಾಲದ ಗರಿಷ್ಠ ಅವಧಿ ನೋಡೋದಾದ್ರೆ 5 ವರ್ಷಗಳು. ಹಾಗೆ ನೀವು ಯಾವುದೇ ವಿಮಾ ರಕ್ಷಣೆಯನ್ನ ಇಲ್ಲಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅಗತ್ಯವಿರುವಂತಹ ಅರ್ಹತಾ ಮಾನದಂಡಗಳಾಗಿರ್ಬೋದು, ದಾಖಲೆಗಳ ಬಗ್ಗೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಅರ್ಹತೆ ಪಡೆಯೋದಕ್ಕೆ ಕೆಲವು ಅಗತ್ಯ ಮಾನದಂಡಗಳನ್ನ ನೀವು ಪೂರೈಸಬೇಕಾಗುತ್ತೆ. ಸೊ 1, ಮಾಲೀಕತ್ವದ ಅಥವಾ ಗುತ್ತಿಗೆ ಪಡೆದಂತಹ ಕೃಷಿ ಭೂಮಿಯನ್ನ ಕೃಷಿ ಮಾಡುವಂತಹ ಸಕ್ರಿಯ ರೈತರಾಗಿರಬೇಕು. 2, ನೋಡೋದಾದ್ರೆ ಭೂ ಹಿಡುವಳಿ ಗಾತ್ರ ಕನಿಷ್ಠ 1-10 ಹೆಕ್ಟೇರ್ಗಳಾಗಿರ್ಬೇಕು ಸ್ನೇಹಿತರೆ. ಇನ್ನು ನಿಮ್ಮ ವಯಸ್ಸಿನ ವಿಚಾರಕ್ಕೆ ಬರೋದಾದ್ರೆ 18-70 ವರ್ಷಗಳ ನಡುವೆ ಇರಬೇಕಾಗತ್ತೆ. ಸೊ ಕೃಷಿಯಿಂದ ಸ್ಥಿರ ಆದಾಯದ ಮೂಲವನ್ನ ನೀವು ಹೊಂದಿರಬೇಕಾಗತ್ತೆ. ಸೊ ಇಷ್ಟು ನಿಮ್ಗೆ ಮಾನದಂಡಗಳಿರುತ್ತೆ. ಇನ್ನು ದಾಖಲೆಗಳ ಬಗ್ಗೆ ವಿಚಾರಕ್ಕೆ ಬರೋದಾದ್ರೆ ಕೆಸಿಸಿಗೆ ಅರ್ಜಿ ಸಲ್ಲಿಸೋದಕ್ಕೆ ಗುರುತಿನ ಹಾಗೆ ಭೂ ಮಾಲೀಕತ್ವದ ಪುರಾವೆಗಳನ್ನ ಒದಗಿಸುವಂತ ಕೆಲವು ದಾಖಲೆಗಳನ್ನ ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತೆ. ಆಫ್ಲೈನ್ ಅಲ್ಲಿ ಸಲ್ಲಿಸ್ತೀರಾ ಅಂತಂದ್ರೆ ಓಕೆ, ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಆಗಿರ್ಬೋದು, ಪಾಸ್ಪೋರ್ಟ್ ನಂತಹ ಐಡಿ ಪುರಾವೆ ಬೇಕು. ಸೊ ಯುಟಿಲಿಟಿ ಬಿಲ್ಗಳಾಗಿರ್ಬೋದು ಅಥವಾ ಗುತ್ತಿಗೆ ಬಾಡಿಗೆ ಒಪ್ಪಂದಗಳ ವಿಳಾಸದ ಪುರಾವೆಯನ್ನ ನೀವು ನೀಡಬೇಕಾಗತ್ತೆ. ಜೊತೆಗೆ ತೆರಿಗೆ ರಶೀದಿಯಂತಹ ಭೂ ಮಾಲೀಕತ್ವದ ದಾಖಲೆಗಳನ್ನ ನೀವು ಸಬ್ಮಿಟ್ ಮಾಡಬೇಕು. ಜೊತೆಗೆ 2 ಪಾಸ್ಪೋರ್ಟ್ ಗಾತ್ರದ ನಿಮ್ಮ ಭಾವಚಿತ್ರಗಳು ಬೇಕು. ಬ್ಯಾಂಕ್ ಖಾತೆ ವಿವರಗಳು ಯಾವುದಾದ್ರೂ ಇದ್ದಲ್ಲಿ ಅದನ್ನ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. 2024 ಅಪ್ಡೇಟ್ ಪ್ರಕಾರ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಲ್ಲಿ ವಿಧಿಸಲಾದಂತಹ ಬಡ್ಡಿ ದರ ಎಷ್ಟು ಅಂತ ನೋಡೋದಾದ್ರೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ನಿಂದ ಬಳಸಿದಂತಹ ಸಾಲದ ಮೊತ್ತ ನಾವು ನೋಡೋದಾದ್ರೆ ಬಡ್ಡಿ ದರ ಅದರ ಒಂದು ಬ್ಯಾಂಕ್ ಆಗಿರ್ಬೋದು ಅಥವಾ ಸಾಲದ ಗಾತ್ರವನ್ನ ಡಿಪೆಂಡ್ ಆಗಿರುತ್ತೆ. ಸೊ ಕೆಲವೊಂದು ಬ್ಯಾಂಕ್ ಅಲ್ಲಿ ಇಂತಿಷ್ಟು ಬಡ್ಡಿ ಅಂತ ಇರುತ್ತೆ. ಸೊ ಕೆಲವೊಂದಷ್ಟು ಜನ ಜಾಸ್ತಿ ಸಾಲವನ್ನ ಪಡಿತಾರೆ. ಸೊ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ನಾವು ನೋಡೋದಾದ್ರೆ ನೀವು 3 ಲಕ್ಷದವರೆಗೆ ಸಾಲವನ್ನ ಪಡಿಬಹುದು. ವಾರ್ಷಿಕ 2% ಬಡ್ಡಿ ಸಬ್ಸಿಡಿ ಇರುತ್ತೆ. ಸೊ ಅರ್ಹ ರೈತರಿಗೆ ಪರಿಣಾಮಕಾರಿ ದರ 8% ಇಲ್ಲಿ ಸಬ್ಸಿಡಿ ಸಿಗುತ್ತೆ ಸ್ನೇಹಿತರೆ. ಆದಾಗ್ಯೂ ಕೂಡ ಈ ಸಬ್ಸಿಡಿ ಕರೆಕ್ಟ್ ಟೈಮ್ಗೆ ನೀವು ಮರುಪಾವತಿಗೆ ಮಾತ್ರ ಅನ್ವಯಿಸುತ್ತೆ. ಸೊ 3 ಲಕ್ಷಕ್ಕಿಂತ ಹೆಚ್ಚಿನ ಸಾಲಗಳಿಗೆ ಸಬ್ಸಿಡಿ ಇಲ್ಲದೆ ಸರಾಸರಿ ಒಂದು ಬಡ್ಡಿ ದರವನ್ನ ವಿಧಿಸಲಾಗುತ್ತೆ. ಸೊ ವಿವಿಧ ಬ್ಯಾಂಕ್ಗಳಲ್ಲಿ ವಾರ್ಷಿಕವಾಗಿ 7-13% ವರೆಗೆ ಇರುತ್ತೆ. ಸೊ ಹೆಚ್ಚಿನ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೃಷಿ ನಿಧಿಯನ್ನ ಹೆಚ್ಚಿಸೋದಕ್ಕೆ 7-9% ರಿಯಾಯಿತಿ ದರದಲ್ಲಿ ನಿಮ್ಗೆ ಕೆಸಿಸಿಯನ್ನ ನೀಡುತ್ತೆ ಸ್ನೇಹಿತರೆ. ಹಾಗಾದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ನಾವು ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನೀವು ಕೇಳ್ಬೋದು, ಬೋತ್ ಆನ್ಲೈನ್ ಹಾಗೆ ಆಫ್ಲೈನ್ ಅಲ್ಲಿ. ಸೊ ಆಫ್ಲೈನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಆಫ್ಲೈನ್ ಪ್ರಕ್ರಿಯೆ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಕೆಸಿಸಿ ಒದಗಿಸುವಂತ ಹತ್ತಿರದ ಬ್ಯಾಂಕ್ ಶಾಖೆಗೆ ನೀವು ಮೊದಲನೇದಾಗಿ ಭೇಟಿ ಕೊಡಬೇಕಾಗುತ್ತೆ. ಸೊ ಎಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಕೊಡುತ್ತಾರ ಅಲ್ಲಿ ಹೋಗ್ಬೋದು ನೀವು. ಸೊ ಅಲ್ಲಿ ನೀವು ಅರ್ಜಿ ನಮೂನೆಯನ್ನ ನೀವು ಕಂಪ್ಲೀಟ್ ಆಗಿ ನೋಡ್ಕೊಳ್ಬೇಕಾಗತ್ತೆ, ನಿಯಮಗಳನ್ನ ಓದ್ಕೊಳ್ಬೇಕಾಗತ್ತೆ. ಸೊ ಕೃಷಿ ವಿವರಗಳಾಗಿರ್ಬೋದು, ಐಡಿ ಆಗಿರ್ಬೋದು, ನಿಮ್ಮ ಒಂದು ಅಡ್ರೆಸ್ ಅನ್ನ ನೀವು ಆ ಒಂದು ಫಾರ್ಮ್ ನಲ್ಲಿ ಭರ್ತಿ ಮಾಡಬೇಕಾಗತ್ತೆ. ಸೊ ಅಗತ್ಯ ದಾಖಲೆಗಳು ನಾನು ಏನೇನ್ ಬೇಕು ಆಗ್ಲೇ ಹೇಳಿದೆ, ಅವೆಲ್ಲವನ್ನ ನೀವು ಫಾರ್ಮ್ ಜೊತೆಗೆ ಸಲ್ಲಿಸಬೇಕು. ಸೊ ಇಲ್ಲಿ ನೀವು ಒನ್ಸ್ ಫಾರ್ಮ್ ಅನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಿದ್ಮೇಲೆ ಅಧಿಕಾರಿ ಆ ಒಂದು ದಾಖಲೆಗಳನ್ನಾಗಿರ್ಬೋದು ಅಥವಾ ಭೂ ದಾಖಲೆಗಳನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಳ್ತಾರೆ. ಸೊ ಅವರ ಒಂದು ಅಪ್ರೂವಲ್ ಆದ್ಮೇಲೆ ಒಪ್ಪಂದಕ್ಕೆ ನೀವು ಸಹಿ ಮಾಡಿ ಕ್ರೆಡಿಟ್ ಕಾರ್ಡ್ ಅನ್ನ ಪಡಿಬಹುದು ಸ್ನೇಹಿತರೆ. ಸೊ ಕೃಷಿ ಇನ್ಪುಟ್ ಸಾಲಗಳನ್ನ ಪಡೆಯೋದಕ್ಕೆ ಕಾರ್ಡ್ ಅನ್ನ ನೀವು ಬಳಸಬಹುದು. ಸೊ ಸ್ನೇಹಿತರೆ, ನೀವು ಆನ್ಲೈನ್ ಅಲ್ಲಿ ಈಸಿಯಾಗಿ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ಕೇಳ್ಬೋದು. ಸೊ ಯಾಕಂತಂದ್ರೆ ಆಫ್ಲೈನ್ ಅಲ್ಲಿ ಅಪ್ಲೈ ಮಾಡ್ತೀವಿ ಅಂತಂದ್ರೆ ಬ್ಯಾಂಕ್ ಗಳಿಗೆ ಓಡಾಡಬೇಕು, ಅದು ಇದು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕು ಅಂತ ಕೇಳ್ತೀರಾ. ಸೊ ಹಾಗಾಗಿ ಆನ್ಲೈನ್ ಅಲ್ಲಿ ಈಸಿಯಾಗಿ ಫಾಸ್ಟ್ ಆಗಿ ಸಬ್ಮಿಟ್ ಮಾಡಬೇಕು ಅಂತ ಇದ್ರೆ ಈಗಲೇ ಫ್ರೀಡಂ ಆಪ್ ಅನ್ನ ಡೌನ್ಲೋಡ್ ಮಾಡಿ ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋ ಕಂಪ್ಲೀಟ್ ಕೋರ್ಸ್ ಇದೆ. ಡಿಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾರೆ, ತುಂಬಾ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಮತ್ತೆ ಆಗ್ತದ, ಈಗಲೇ ಫ್ರೀಡಂ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ನಾನು ಹೋಗ್ಬಿಡ್ತೀನಿ, ಟಾಟಾ ಬೈ ಬೈ.